ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ವೆಲ್ಕಮ್ ಟು ಮೈ ಲಾಗ್ ಸೊ ಎಲ್ಲರಿಗೂ ವರ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಅಂದರೆ ಎಲ್ಲರಿಗೂ ಖುಷಿ ಇರುತ್ತೆ ಅಲ್ವಾ ಸೊ ನಾವು ಹೇಗೆ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಪುಟಾಣಿ ಲಾಗ್ ಮೂಲಕ ನೋಡ್ಕೋಬರೋಣ ಸೊ ಮೊದಲಿಗೆ ಇಲ್ಲಿ ದೇವರ ನೈವೇದ್ಯಕ್ಕೆ ಪಾಯಸ ರೆಡಿಯಾಗಿದೆ ಇದು ಶಾವಿಗೆ ಪಾಯಸ ಹಾಗೆ ಹಬ್ಬ ಅಂದಮೇಲೆ ಸ್ವೀಟ್ ಜೊತೆಗೆ ಸ್ವಲ್ಪ ಖಾರನೂ ಇರಬೇಕಲ್ವಾ ಸೊ ಹಾಗಾಗಿ ಇಲ್ಲಿ ಪಲಾವಿಗೆ ರೆಡಿ ಮಾಡ್ಕೋತಾ ಇದ್ದಾರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಹಬ್ಬ ಬಂದರೆ ತುಂಬ ಖುಷಿ ಇರುತ್ತೆ ದೇವ್ರಿಗೆ ರೆಡಿ ಮಾಡೋದಿರ್ಬೋದು ಅವರು ರೆಡಿಯಾಗೋದಿರ್ಬೋದು ಏನೋ ಒಂಥರ ಸಂಭ್ರಮ ಸಡಗರ ಅಲ್ವಾ ಸೊ ಇಲ್ಲಿ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಹೂರ್ಣ ಮತ್ತು ಹಿಟ್ಟು ರೆಡಿಯಾಗಿದೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಮಗಳನ್ನು ಪರಿಚಯ ಮಾಡಿಕೊಡ್ತೀನಿ ಅಂದರೆ ಇಲ್ಲಿ ತನಕ ನಾನು ನನ್ನ ಮಗಳನ್ನ ತೋರಿಸಿರಲಿಲ್ಲ 3 ಮಂತ್ಸ್ ಆಗಲಿ ಅಂತ ಸೊ ಈಗ ಅವಳಿಗೆ ಕಂಪ್ಲೀಟ್ ಆಗಿದೆ ಹಾಗಾಗಿ ವರಲಕ್ಷ್ಮಿ ಹಬ್ಬದಂದು ನನ್ನ ಮನೆಯ ಪುಟಾಣಿ ಲಕ್ಷ್ಮಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲರೂ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಖುಷಿಯಾಗಿರಲಿ ಅಂತ ಸೊ ನೋಡಿ ಬಾಳೆದೆಲೆಯಲ್ಲಿ ಈ ಥರ ಹೋಳಿಗೆನ ತಟ್ಟೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿ ಅಮ್ಮ ಮನೆಯಲ್ಲಿ ಬಾಳೆದೆಲೆಯಲ್ಲೇ ಜಾಸ್ತಿ ಈ ಥರ ಹೋಳಿಗೆ ಎಲ್ಲ ಮಾಡೋದು ಈ ಸಲ ಊರಲ್ಲೇ ಇರೋದರಿಂದ ಅಮ್ಮ ಮನೆಯಲ್ಲೇ ಹಬ್ಬದ ಸೆಲೆಬ್ರೇಷನ್ ಆಗ್ತಾ ಇದೆ ಮತ್ತು ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಸೆಲೆಬ್ರೇಷನ್ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ತುಂಬ ಜೋರಾಗಿ ಅಂತ ಏನು ಹಬ್ಬ ಮಾಡೋದಿಲ್ಲ ಅಂದರೆ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತೀವಿ ಸೊ ದೇವರು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಲಿದೇ ಒಲಿತಾರೆ ಅಲ್ವಾ ನೀವು ಸಿಂಪಲ್ಲಾಗಿ ಮಾಡಿದ್ರೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ರೂ ಭಕ್ತಿ ಮುಖ್ಯ ಆಗುತ್ತೆ ಬನ್ನಿ ಈಗ ಹೇಗೆ ಲಕ್ಷ್ಮೀನ ಕೂರಿಸಿದ್ವಿ ನಾವು ಅಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ರು ಅಂತ ನೋಡ್ಕೊಬರೋಣ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಈ ಥರ ಕಳಸನ ಕೂಡಿಸಿ ಸೀರೆ ಎಲ್ಲ ಉಟ್ಸಿರಲಿಲ್ಲ ಹಾಗೆ ಬ್ಲೌಸ್ ಪೀಸಲ್ಲಿ ಈ ಥರ ನರಿಗೆ ಎಲ್ಲ ಮಾಡಿ ಅಲಂಕಾರನ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ತಟ್ಟೆಯಲ್ಲಿ ದುಡ್ಡಿಟ್ಟು ಹಣ್ಣು ಹಂಪಲಗಳನ್ನು ಇಟ್ಟು ಎಲೆ ಅಡಿಕೆ ಸೊ ಬಳೆಗಳು ಅರಿಶಿನ ಕುಂಕುಮ ದೇವರ ನೈವೇದ್ಯಕ್ಕೆ ಪಾಯಸ ಪಲಾವು ಮತ್ತು ಹೋಳಿಗೆನ ಇಟ್ಟು ಪೂಜೆ ಮಾಡಿದ್ವಿ ತಾಯಿ ವರಮಹಾಲಕ್ಷ್ಮಿ ನಮಗೆ ಮತ್ತು ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಹಾಗೆ ಕ್ವಿಕ್ಕಾಗಿ ನನ್ನ ಮಗಳಿಗೆ 3 ಮಂತ್ಸ್ದು ಫೋಟೋಶೂಟ್ ಮಾಡಿರಲಿಲ್ಲ ಬೇಗ ಮಾಡಿಬಿಡೋಣ ಇವತ್ತು ಹಬ್ಬ ಇರೋದರಿಂದ ತಾನ್ಬಿಟ್ಟು ನಾನು ಮತ್ತು ರಮ್ಯ ಇಲ್ಲಿ ಫೋಟೋಶೂಟ್ಗೆ ಅಂತ ರೆಡಿ ಮಾಡ್ಕೋತಾ ಇದ್ವಿ ಮಕ್ಕಳು ಕೀಟ್ಲೆಗಳೇ ಜಾಸ್ತಿಯಾಗಿತ್ತು ಅಲ್ಲಿ ನನ್ನ ಮಗ ನೋಡ್ತಾ ಕೂತಿದ್ದ ಲಾಸ್ಟ್ಗೆ ಸ್ಟಾರ್ಟಿಂಗ್ ಕೀಟ್ಲೆ ಮಾಡಿದ್ದು ಬೈದು ಕಳಿಸ್ದೆ ಕೂತ್ಕೊಳ್ಳೋ ಸುಮ್ಮನೆ ಅಂತ ಸೊ ಸೈಡಿಗೆಲ್ಲ ಬಳೆ ಇಟ್ಟು ಹೂವಿನ ಅಲಂಕಾರಗಳನ್ನು ಮಾಡಿ ಬಳೆ ಅರಿಶಿನ ಕುಂಕುಮ ಹಣ್ಣಿನಿಂದ ಅಲಂಕಾರ ಮಾಡಿ ಮೇಲೆ ಮಾವಿನ ಎಲೆಗಳಿಂದ ಅಲಂಕಾರ ಮಾಡಿ 3 ಅಂತ ಬರ್ತಿದ್ದು ಮಧ್ಯಕ್ಕೆ ನನ್ನ ಮಗಳನ್ನು ಮಲಗಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಬನ್ನಿ ನಮ್ಮ ಮನೆ ನನ್ನ ಮಗಳು ಪುಟಾಣಿ ಲಕ್ಷ್ಮಿ ಹೇಗಿದ್ದಾಳೆ ಅಂತ ನೋಡಿ ಡ್ರೆಸ್ ತುಂಬ ದೊಡ್ಡದಾಯಿತು ಅಂದರೆ 6 ಮಂತ್ಸ್ ಪ್ಲಸ್ದು ಡ್ರೆಸ್ ಸಿಕ್ಕಿದ್ದು ಈ ಡ್ರೆಸ್ಸಲ್ಲಿ ತುಂಬ ದೊಡ್ಡದಾಗಿ ದಪ್ಪ ಅನ್ನಿಸ್ತಿದ್ದಾಳೆ ಅನಿಸುತ್ತೆ ಬಟ್ ಅವಳು ದಪ್ಪ ಇಲ್ಲ ಸಣ್ಣನೇ ಇರೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾರ್ಮಲ್ ಡ್ರೆಸ್ಸಲ್ಲಿ ತೋರಿಸ್ತೀನಿ ಲಂಗ ಅಂತೂ ತುಂಬ ದೊಡ್ಡದಾಗೇ ಇತ್ತು ಮೇಲುಗಡೆ ಟಾಪ್ ಆದರೂ ಅಟ್ಲೀಸ್ಟ್ ನೀಟಾಗಿ ಕೂರ್ತಿತ್ತು ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡೋದ್ರಿಂದ ಎಕ್ಸ್ಚೇಂಜ್ ಎಲ್ಲ ಮಾಡೋಕ್ಕಾಗಲಿಲ್ಲ ಆ ಸೈಜು ಕೂಡ ಅದರಲ್ಲಿ ಇರಲಿಲ್ಲ ಸೊ ಇರಲಿ ಅಂದ್ಬಿಟ್ಟು ಹಾಗೆ ಸುಮ್ಮನಾದ್ವಿ ಸೊ ಇಷ್ಟು ವರ ಮಹಾಲಕ್ಷ್ಮಿ ಹಬ್ಬದ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಗಳು ಬರುತ್ತೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್